ಬಂಧಿಸಿದೆ, ಅವರನ್ನು ಹುಡುಕುತ್ತಾ ಒಬ್ಬ ಮಂಗ ಬಂದ, ಮಂಗನನ್ನು ನನ್ನ ಮಗ ಬಂಧಿಸಿದ, ಅವರ ಬಾಲಕ್ಕೆ ಬೆಂಕಿ ಕೊಟ್ಟಾಗ ನಮ್ಮ ರಕ್ಷೆಯನ್ನು ಸುಡುವುದಕ್ಕೆ ಪ್ರಾರಂಭ ಮಾಡಿದ. ಆಮೇಲೆ ಕಪಿ ಸೇವೆಯನ್ನು ಸೇರಿಸಿಕೊಂಡು ಆ ರಾಮ ಲಕ್ಷ್ಮಣರು ಶರದಿಗೆ ಸೇತುವನ್ನು ಬರೆದು ನಮ್ಮ ಈ ಲಕ್ಕಾಪುರವನ್ನು ಪ್ರವೇಶ ಮಾಡಿ ಸಂಧಾನಕ್ಕಾಗಿ ಅಂಗರನ್ನು ಕಳುಹಿಸಿದ. ಸಂಧಾನ ಮುರಿದಿದ್ದಾರೆ, ಯುದ್ಧ ಪ್ರಾರಂಭ ಆಗಿದೆ, ಕೆಲವರು ಹೋಗಿದ್ದಾರೆ, ಹೋರಾಡಿದ್ದಾರೆ, ಆದರೆ ನಮ್ಮ ಬಾಲಿಗೆ ಜಯ ಸಿಕ್ಕಿದ್ದಿಲ್ಲ. ಜಯ ಸಿಗಲೇಬೇಕು ಅಂತಾದ್ರೆ ನಾವು ಯಾರನ್ನು ಕಳುಹಿಸೋಣ ಅಂತ ಯೋಚನೆ ಮಾಡಿದ್ರೆ, ನನ್ನ ಬಡ ಹುಟ್ಟಿದವ ಕುಂಭಶ್ರವಣ ಕುಮಾರಣ್ಣ.
ನಾನು ಎಲ್ಲಿಂದ ತಂದು ಕೊಡಲಿ ಏನು ಏನಯ್ಯ ಕುಂಭಕರ್ಣ ರಾಮ ಸೇನೆಯು ಲಂಕಾ ರಾಷ್ಟ್ರವನ್ನು ಮುತ್ತಿರಲು ದಶಗಂಟ ತನ್ನ ಕೈಗಳನ್ನು ತಲೆ ಮೇಲೆ ಹೊತ್ತು ಕೂತಿರಲು ಮಧ್ಯರಾತ್ರಿಯಲ್ಲಿ ಹೀಗೆ ಹೊಟ್ಟೆ ಉಪರಿಸ ಮಲಗಿದರೆ ನಾನೇನು ಮಾಡಲಯ್ಯ ಏನಯ್ಯ ಕುಂಭಕರ್ಣ ಮೆಣಸಿನ ಪುಡಿಯಲ್ಲಿ ಅದು ಬೂದಿ ಹಾಕಿ ಇದು ಲಂಕಾ ರಾಷ್ಟ್ರದ ಮೆಣಸಿನ ಪುಡಿ ಪಿಣಿ ಸ್ವಾಮಿ ಲಂಕೆಯಲ್ಲಿ ಇರೋರೆಲ್ಲ ಕಪ್ಪು ಅಲ್ವ ಮೆಣಸಿನ ಪುಡಿ ಪಿಣಿ ನಿಮ್ಗೆ ನಿಮ್ಗೆಲ್ಲ ಕೆಂಪು ಮೆಣಸಿನ ಪುಡಿಕಿದ್ದು ಈಗ ಇವರು ಅಪ್ಪು ಹೇಳಿದರು ಬಿಸಾಡುವಾಗಲೇ ಮುಖಕ್ಕೆ ಒಂದು ಅಡ್ಡ ಬಟ್ಟೆಗಳನ್ನು ಕಟ್ಟಿ ಶಬ್ದ ಬರೋದಿಲ್ಲ ಗಾಳಿ ಅದರ ಒಳಗೆ ಹೋಗುದಿಲ್ಲ ಎಲ್ಲಿದ್ದಾವೆ ಅನುಮಾನ ಮಾಡಿ ಅವಕಾಶ
ಎಷ್ಟು ಪ್ರಯತ್ನ ಬಿಟ್ಟು ಹೇಳಿಲ್ಲ. ಹಾಗಾದ್ರೆ ಇವನಿಗೆ ನಿದ್ದೆ ಕೊಟ್ಟವರು ಯಾರು? ಆ ಬ್ರಹ್ಮದೇವ. ಅವನನ್ನು ಕರೀಬೇಕು. ಬ್ರಹ್ಮದೇವನನ್ನು ಕರೀ. ಬ್ರಹ್ಮದೇವ Thank you.
ಅವರಿಂದ ಯಾವ ರೀತಿ ತೊಂದರೆಯು ನಮಗಿಲ್ಲ. ಮತ್ತೆ ಆ ಪ್ರಭು ಶಂಕರ ನಮ್ಮ ಮೇಲೆ ಪೂರ್ಣ ದಯೆಯನ್ನು
ಹೇಳಿದ್ದಾನೆ. ಹಾಗಾಗಿ ಆ ಚಿಂತೆಯ ಬಗ್ಗೆ ಅಲ್ಲ, ನನ್ನ ಚಿಂತೆಗೆ ಬೇರೆ ಕಾರಣ ಇದೆ. ಮಾತೆಯಲ್ಲಿ ಬಾಗಿರಲು ನೀನು ಕಿವಿ ಮೂಗು ಮಲಗಳ ಕುಯ್ದು ಬರ ಬಂದ ಬಂದ ಬಳಸಿದರು ಎಳಗೆಂದು ಹುಡುಗುಡಿಸುತ್ತ ಅವರಿಗೆ ನಾಲ್ಕು ಮಂದಿ ಮಕ್ಕಳು ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಓಹೋ, ಅದರಲ್ಲಿ ರಾಮನೆಂಬ ತಂದೆಯ ವಾಕ್ಯವನ್ನು ಪಾಲಿಸುವುದಕ್ಕಾಗಿ ಲಕ್ಷ್ಮಣ ಸಹಿತ ಸೀತೆಯ ಜೊತೆಯಲ್ಲಿ ಕಾಡು ಪ್ರವೇಶ ಮಾಡಿದ್ರು. ಓಹೋ, ಕಾಡಾಡಿ ಬಂದು ಬಂದು ನೆಲೆಸಿದ್ದಲ್ಲಿ ಗೊತ್ತೇ ಅಲ್ಲಿ ನಮ್ಮ ಆದಿರಲ್ಪಟ್ಟಂತಹ ಪಂಚವಟಿಯಲ್ಲಿ. ಓಹೋ, ಅಲ್ಲಿ ನಮ್ಮ ತಂಗಿ ಗಂಡನನ್ನು ಕಳ್ಕೊಂಡು ಹಕ್ಕವನ್ನು ಪರಿಹರಿಸುವುದಕ್ಕಾಗಿ ನಾವೇ ಕಟ್ಟಿಸಿಕೊಟ್ಟವರು. ಆದ್ರೆ ಸೀತೆಯನ್ನು ಕಂಡ ಪಾಶುರ್ಪದಕ್ಕೆ ನನಗೆ ತಕ್ಕವಳೆಂದು ಭಾವಿಸಿ ಅವಳನ್ನು ತರುವುದಕ್ಕೆ ಕೈ ಇಟ್ಟಿರುತ್ತೆ. ಹೌದೇ, ಆ ಹೊತ್ತಿನಲ್ಲಿ ಎಲ್ಲಿದ್ದನೋ ಯಾರೋ ಲಕ್ಷ್ಮಣ ಓಡೋಡಿಕೊಂಡು ಬಂದು ನಮ್ಮ ತಂಗಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಕೇಳಿ ನನಗೂ ಹೌದೆನಿಸಿತು. ಹಾಗಾಗಿ ನಾನು ಸನ್ಯಾಸಿ ವೇಷವನ್ನು ಮಾಡಿ ಮಾವನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ತಂದೆ. ಆಮೇಲೆ ರಾಮ ಸುಗ್ರೀವನ ಸತ್ಯವನ್ನು ಬೆಳೆಸಿ ಕಪಿ ಸೇನೆಯನ್ನೆಲ್ಲ ಸೇರಿಸಿಕೊಂಡು ಶರದಿಗೆ ಸೇತುವನ್ನು ಬರೆದು ಲಕ್ಕಾಪುರವನ್ನು ಪ್ರವೇಶ ಮಾಡಿ ಯುದ್ಧ ಸಾರಿದ್ದಾರೆ. ಯುದ್ಧ ನಡೆಯುತ್ತಾ ಇದೆ, ಕೆಲವರು ಸತ್ತಿದ್ದಾರೆ. ಈಗ ನಿನ್ನನ್ನು ಎಬ್ಬಿಸಿದ್ದೇನೆ, ಹೋಗಿ ಅವರಲ್ಲಿ ಕಾಳಗವನ್ನು ಮಾಡಿ ಜಯ ಸತ್ಪಾದನೆ ಮಾಡಬೇಕು. ಅಂದ್ರೆ ಕಾಲ ಇದೆ, ಹಾಲನಾದಂತ ಮಾರೀಚನ ಸಹಾಯದಿಂದ
ಅಪಹರಿಸಿದ್ದೆಲ್ಲ ತಪ್ಪಾಯಿತು. ಹೋಗಿ ಮಾವ ಹೋಗಿ ರಾಮ ಬಂಟನಾಗಿರ್ವೆ ಆತನ ಕೈಮೇಲೆ ಹತನಾದ. ಆ ಬಳಿಕ ಸಮನಾದಂತ ವಿಭೀಷಣ ಬಂದು ನಿನ್ನಲ್ಲಿ ಹೇಳಿದ್ದೇನು ನೀತಿ ಮಾತನ್ನು ಹೊರಗೆ ಹಾಕಿರೋ ಪುಣ್ಯದಂತೆ ಹೇಳಿದ್ದಿ ನೂಕಿರೋ ಪುಣ್ಯನ. ಹೌದು ಸರಿಯಾ, ಆತನು ಹೋಗಿ ರಾಮ ಬಂಟನಾದ. ಆದ್ರೆ ಲಂಕೆಯನ್ನು ಪ್ರವೇಶ ಮಾಡಿದಂತ ರಾಮ ಲಕ್ಷ್ಮಣರು ಹಾಗವರ ಸೇನೆಯವರು ನಮ್ಮವರ ಅಳಿವಾಗುತ್ತಾ ಇದೆ. ಒಬ್ಬರ ಇಬ್ಬರು ಅದೆಷ್ಟೋ ರಕ್ತ ವೀರರು ಹೋಗಿ ಅಳಿದಿದ್ದಾರೆ. ಆದ್ದರಿಂದ ನಿನ್ನಲ್ಲಿ ಹೇಳ್ತಾರಣ್ಣ, ನೀನು ಮಲಗಿದ್ದ ನಿನಗೆಲ್ಲ ಹೇಗೆ ಗೊತ್ತು? ಕಾರಣ ಇದೆ, ಅಗಸ್ತ್ಯ ಕನಸಿನಲ್ಲಿ ಬಂದು ನನಗೆ ಹೇಳಿದ್ದು. ಅಗಸ್ತ್ಯರು ಕನಸಿನಲ್ಲಿ ಆ ಕಾರಣದಿಂದ ಹೇಳ್ತೇನೆ. ಬಿಡೋಣ ಇನ್ನ ದಲವನಿ ಸುತೆಯ ನೀನಿತ್ತು ಮಂದಿರ ಶರಣಿಯ ಎಂಬುದು ನಿಮ್ಮಂತವರಿಗೆಲ್ಲ ಅರ್ಥವಾಗುವುದಕ್ಕೆ ಸಾಧ್ಯವಿಲ್ಲ. ಶರಣಾಗತನಾಗಿ ನಾನು ಬದುಕಬೇಕೇ? ಹದಿನಾಲ್ಕು ಲೋಕವನ್ನು ಗೆದ್ದದ್ದು ನಾನು ಶರಣಾಗತಿ ಆಗುವುದಕ್ಕ? ಏನು ನಿನ್ನಂಥವನ್ನು ಒಡ ಹುಟ್ಟಿದವಂತ ಹೇಳುವುದಕ್ಕೆ ನನಗೆ ನಾಚಿಕೆ ಆಗುತ್ತಾ ಇದೆ. ಅಂದ ಧ್ವಂಸಿ ರಣ ಹೇಳಿ ಹೋಗುವೆ ಮೊದಲು ಯೋಚನೆ ಮಾಡ್ತೀನಿ. ಅಮ್ಮ ಏನು ಲೋಕೆ
You know what I'm gonna do.
ನಿಂತಂತೆ ರಥವಾಗಿ ನಿಂತಿದ್ದೀಯ. ಹೊಸದಾಗಿ ಬಂತು ರಥ ಯಾರದ್ದು ನೋಡಿದ್ರೆ ಸುರಪತಿ ನನ್ನ ಕಿಂಕರಾದಂತಹ ದೇವೇಂದ್ರ ಕಳುಹಿಸಿಕೊಟ್ಟಂತಹ ರಥ ಕೈಕರ್ಯವನ್ನು ಕಡಿದೊಗಿದ್ದಾನೆ ತಮ್ಮವ ಯಾರಂತ ನೋಡಿದ್ರೆ ದೇವ ಸಾರ ಮಾತಲಿ ಹೌದು ಒಳ್ಳೆಯದೇ ಯುದ್ಧ ನೀನು ಮಾಡಬೇಕು ಆದ್ರೆ ಈ ಯುದ್ಧದಲ್ಲಿ ಮೊದಲು ನಿನ್ನನ್ನು ಜಯಿಸ್ತೇನೆ ಆ ಮೇಲೆ ಆತನನ್ನು ನೋಡಿಕೊಳ್ತೇನೆ ನೋಡ್ತೇನೆ ಈಗ
ಎರಡು ವಚನವಾದಾಯ್ತು ತರೆಯಳ ಬಗೆಯುವುದು ತೆರಳು ನಿನ್ನ ಗಜನ ಚರಣ ಕಾಣತನಾಗಿ ಹರುಷದು ಜೀವಿಸುವ ತೆರನ ನೋಡಿ ನೋ ಶರಣ ಮತ್ತೊಂದೆಡೆಯಿಂದ ಅದು ಚಿಗಿತಾ ಇರುವುದನ್ನು ನೀನು ಗಮನಿಸಿಕೊಡಬಹುದು. ಹಾಗಾದ್ರೆ ನಾವು ಪ್ರಯತ್ನ ಮಾಡದೆ ಅಲ್ಲ, ಆದ್ರೆ ಫಲಿತಾಂಶ ಲಭ್ಯವಾಗುವುದಿಲ್ಲ ಅಂತ ನಿರರ್ಥಕವಾದ ಕರ್ಮವನ್ನು ಎಷ್ಟು ಅಂತ ಮುನ್ನಡೆಸುವುದಕ್ಕೆ ಸಾಧ್ಯ ಹೇಳಿ. ಆದ್ದರಿಂದಲೇ ತನ್ನದಾದ ಅದೇ ಯತ್ನವನ್ನು ಅಮಿತ ವಿಕ್ರಮವನ್ನು ಪ್ರದರ್ಶಿಸುವ ಲೋಕವನ್ನೇ ಅಳಿಸಿದ ಲೋಕರಾವಣ ಅವನನ್ನು ಕೊನೆಗೂ ಕೊಲ್ಲುವುದಕ್ಕೆ ಆಗುವುದಿಲ್ಲ ಅಂತ ಸಿದ್ಧಾಂತ ಆಗುವ ಈ ಹಂತದಲ್ಲಿ ಸುಗ್ರೀವನಿಗೂ ಹೇಳಿದ್ದೇನೆ, ಹೋಗಿ ಕಿಷ್ಕಿಂಧೆಯ ಪಾರುಪತ್ಯ ನೋಡಿಕೊ ಅಂತ. ಲಕ್ಷ್ಮಣನಿಗೂ ಹೇಳಿದ್ದೇನೆ, ಮಾತುಳಿಸಿಕೊಳ್ಳದ ಸತಿಯನ್ನು ಕಳೆದುಕೊಂಡ ರಾಮನನ್ನು ಅಯೋಧ್ಯೆಯಲ್ಲಿ ಪ್ರತೀಕ್ಷಿಸಬೇಡ ಅಂತ ಭರತನಿಗೆ ಹೋಗಿ ಹೇಳುವುದಕ್ಕೆ. ಈಗ ಮಾತಲಿಯನ್ನು ರಥ ಸಹಿತ ಮೇಲೆ ಕಳಿಸುವಾಗ ನೀನು ಅಣ್ಣನಿಗೆ ಶರಣ ಹಾಕಿ ಅವರ ಆಶ್ರಿತನಾಗಿಯೇ ಮೊದಲಿನಂತೆ ಬದುಕ ಚರಿತ ಇದನ್ನೆಲ್ಲ ತೋರಿಸಯ ಖುಷೀರ ಗುಣ ಅನುಸರಿಸಿಕೊಂಡು ಬಂದವರು ನಾವು. ಇಂದಿನ ದಿವಸದಲ್ಲಿ ನೀನೇ ನನ್ನಿಂದ ಆಗುವುದಿಲ್ಲ ಎಂದ ಬಳಿಕ ಧರ್ಮವನ್ನು ರಕ್ಷಿಸುವವರು ಯಾರಿದ್ದಾರೆ? ನೀನು ಈ ಧರೆಗಿಳಿದು ಬಂದದ್ಯಾಕೆ? ನಿನ್ನ ಶಕ್ತಿಯೇನು? ನಿನ್ನ ಬಳಿಯಲ್ಲಿರುವಂತ ಆಯುಧಗಳ ಶಕ್ತಿ ಏನು ಎಂಬುದನ್ನು ಸರಿಯಾಗಿ ನೆನಪಿಸಿಕೊ. ಅದು ಬರುತ್ತಿರುವವರು ಯಾರು ಎಂಬುದಾಗಿ ನೋಡಿ. ಅಗಸ್ತ್ಯರೇ ಬರ್ತಾರೆ ಮಾತಿನಿಂದ ಉತ್ತೇಜಿತನಾದ ಕಾಲದಲ್ಲಿ ಅಗಸ್ತ್ಯರೇ ಬಂದು ಮಾನಸಿಕವಾದ ಸಂಕಲ್ಪ ಶುದ್ಧಿಯಿಂದ ಮಂತ್ರವನ್ನು ಸ್ವೀಕರಿಸುವುದಕ್ಕೆ ಸನ್ನದ್ಧನಾದ ಕಾಲದಲ್ಲಿ ಆದಿತ್ಯ ಹೃದಯವನ್ನೇ ಉಪದೇಶಿಸಿ ಆದಿತ್ಯ ವಂಶಜನಾದಂತಹ ನನಗೆ ಸ್ವಾತ್ಮ ಸ್ವರೂಪ ಜ್ಞಾನವನ್ನು ಕರುಣಿಸಿದಂತಹ ಈ ಕಾಲದಲ್ಲಿ ನಾನಾರು ಅಂತ ಅರಿತದ್ದು ಮಾತ್ರ ಅಲ್ಲ, ಮಾತಲಿಯಿಂದ ಬಂದ ಮರುಸದಲ್ಲಿರುವ ದಿವ್ಯಾಯುಧ ಯಾವುದು ಅಂತ ತಿಳಿ. ಕರಸಿರುವುದಲ್ಲಿ ತಿಳಿದುದನ್ನು ವಿಧಿ ಗುರಿ ಹಿಡಿಯಲನಿ ತರಲು ವಿಶ್ವಾಕಾರ ತಾನಾದ ಸುರೇಂದ್ರ ಕಂಡನು ದಶವದನ ಕೋದಂಡರಾಮನ ಕಂಡನು ದಶವದನ ಪುಂಡರೀಕ ಭಕ್ತನಾ
ಕಂಡನು ಕೊಲ್ಲಬೇಕು ಅಂತ ನಿರ್ಣಯ ಮಾಡುವುದಕ್ಕೆ ಶರಣ ನಿನ್ನ
ತಮ್ಮನ್ನು ತಿದ್ದಿಕೊಂಡು ಬದುಕಿದ ಲೋಕಕ್ಕೆ ಮಂಗಳವಾಗಲಿ ಸ್ಪಂದನೆ.